ನೈಋತ್ಯ ಮುಂಗಾರಿಯಿಂದ ರಾಜ್ಯದಲ್ಲಿ ಭಾರಿ ಮಳೆ, ಜೋರಾಗಿ ಗಾಳಿ, ಗುಡುಗು ಸಹಿತ ಮಿಂಚು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಖ್ಯವಾಗಿ ನೈಋತ್ಯ ಮುಂಗಾರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮಳೆ ಎಚ್ಚರಿಕೆ ಎಂಬುದು ಆಗಿದೆ. ಈಗಿಡಲೇ ಪೂರ್ತಿಯಾಗಿ ಕರ್ನಾಟಕ ವಿವಿಧ ಭಾಗಗಳಲ್ಲಿ ದಕ್ಷಿಣ ಕನ್ನಡ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಿಗೆ ಮತ್ತು ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಸೇರಿದಂತೆ ಗುಡುಗು ಮಿಂಚು ಮತ್ತು ಜೋರಾದ ಗಾಳಿಯೊಂದಿಗೆ ಭಾರೀ ಮಳೆ ಎಂಬುದು ಆಗ್ತಾ ಇದೆ. ನಾವು ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ, ಇದು ಬಂದು ಗುಡುಗು ಮತ್ತು ಸಹಿತ ಮಿಂಚಿನಿಂದ ಆಗುವ ಮಳೆಯ ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ನಾವು ಬೆಂಗಳೂರು ಮತ್ತು ಅದೇ ವಿಧವಾಗಿ ಚಿಕ್ಕಮಗಳೂರು ಮತ್ತು ಮೈಸೂರು ಸೇರಿದಂತೆ ವಿವಿಧ ಎಲ್ಲ ಕರ್ನಾಟಕ ಭಾಗ ಜಿಲ್ಲೆಯಲ್ಲಿ ಮಳೆ ಎಂಬುದು ಆಗ್ತಾ ಇದೆ. ಇಲ್ಲಿ ನಾವು ನೋಡಿದರೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇವತ್ತು ಹೆಚ್ಚಿನ ಮಳೆ ಎಂಬುದು ಸುರಿತಾ ಇದೆ. ಇಲ್ಲಿ ನಾವು ನೋಡಿದರೆ ಸಾಧಾರಣದಿಂದ ಮತ್ತು ಭಾರಿ ಮಳೆ ಎಂಬುದು ಆಗ್ತಾ ಇದೆ. ಮುಖ್ಯವಾಗಿ ನಾವು ಇವತ್ತು ಇಲ್ಲಿ ನೋಡಿದರೆ ಬೆಂಗಳೂರು ನಗರದಲ್ಲಿ ಭಾರಿ ಮಳೆ ಎಂದು ಆಗ್ತಾ ಇದೆ ಮತ್ತು ಗುಡುಗು ಸಹಿತ ಮಿಂಚದೊಂದಿಗೆ ಗಾಳಿ ಜೋರದೊಂದಿಗೆ ಮಳೆ ಎಂಬುದು ಭಾರಿ ಮಳೆ ಆಗ್ತಾ ಇದೆ. ಅದೇ ವಿಧವಾಗಿ ನಾವು ಇಲ್ಲಿ ನೋಡಿದರೆ ಚಿಕ್ಕಮಗಳೂರು ಮತ್ತು ಮಂಗಳೂರು ಕರಾವಳಿ ಪ್ರಾಂತ್ಯದಲ್ಲಿ ಆದ ಮಳೆ ಎಂಬುದು ಆಗ್ತಾ ಇದೆ. ನಂತರ 10:30 ಮತ್ತು 11 ಗಂಟೆಗೆ ವೇಳೆಯಲ್ಲಿ ನಾವು ಇಲ್ಲಿ ನೋಡಬಹುದು ಕರಾವಳಿ ಪ್ರಾಂತ ಸಮುದ್ರ ಪಕ್ಕದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಗಳಿಗೆ ಭಾರಿ ಮಳೆಯಿಂದ ಮತ್ತು ಗುಡುಗು ಮಿಂಚು ಸಹಿತ ಮಳೆ ಆಗುವ ಭಾಳ ಅವಕಾಶಗಳನ್ನು ಕಾಣ್ತಾ ಇದೆ ಸ್ನೇಹಿತರೆ. ಅದೇ ವಿಧವಾಗಿ ಮುಖ್ಯವಾಗಿ ಮಳೆ ಮುನ್ಸೂಚನೆ ಅಲ್ಲಲ್ಲಿ ಗುಡುಗು ಮಿಂಚು ಮತ್ತು ಬಿರುಗಾಳಿ ಸಹಿತ ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದ್ದು ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಚದುರದಿಂದ ಮತ್ತು ವ್ಯಾಪಕವಾಗಿ ಸಾಧಾರಣ ಮಳೆ ಹಾಗೂ ಅಲ್ಲಲ್ಲಿ ಅತಿ ಭಾರಿ ಮಳೆ ಸಹಿತ ಆಗುವ ಅವಕಾಶಗಳು ಇವೆ. ಅದೇ ವಿಧವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಸಹ ಭಾರಿ ಮಳೆ ಆಗುವ ಸಾಧ್ಯತೆಗಳು ಸಹಿತ ಕಾಣ್ತಾ ಇದೆ ಸ್ನೇಹಿತರೆ. ಅದೇ ವಿಧವಾಗಿ ಸ್ನೇಹಿತರೆ, ಕಳೆದ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದಲ್ಲಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಸಾಧಾರಣದಿಂದ ಮತ್ತು ಭಾರಿ ಮಳೆ ಎಂಬುದು ಆಗಿದೆ. ಕರಾವಳಿ ಮತ್ತು ಮಲೆನಾಡು ಮತ್ತು ಅದೇ ವಿಧವಾಗಿ ಉತ್ತರ ಒಳನಾಡು ರಾಜ್ಯ ಭಾಗಗಳಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗಿದೆ. ಮುಖ್ಯವಾಗಿ ನಾವು ಮಂಡ್ಯ ಜಿಲ್ಲೆ ಮತ್ತು ನಾಗಮಂಗಲ ತಾಲೂಕು ಬ್ರಹ್ಮದೇವರ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅತ್ಯಧಿಕವಾಗಿ ಗರಿಷ್ಠವಾಗಿ 117 ಮಿಲಿಮೀಟರ್ ಮಳೆ ಎಂಬುದು ಆಗಿದೆ. ಇನ್ನು ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಮಳೆ ಮತ್ತು ತಾಪಮಾನವನ್ನು ನಾವು ನೋಡಿದರೆ ಸಾಧಾರಣದಿಂದ ಭಾರಿ ಮಳೆ ಆಗುವ ಅವಕಾಶಗಳು ಎಂಬುದು ಕಾಣ್ತಾ ಇದೆ. ಗುಡುಗು ಸಹಿತ ಮಿಂಚುದೊಂದಿಗೆ ಜೋರಾಗಿ ಬಿರುಗಾಳಿದಿಂದ ಭಾರಿ ಮಳೆ ಆಗುವ ಅವಕಾಶಗಳನ್ನು ಕಾಣ್ತಾ ಇದೆ ಸ್ನೇಹಿತರೆ. ಇದಿಷ್ಟು. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.